ಶಿವಮೊಗ್ಗ ಬಿಜೆಪಿಯಲ್ಲಿ ಫ್ಲೆಕ್ಸ್ ಹಾಕಿ ಪೋಸ್ಟರ್ ವಾರ್ ನಡೀತಾ ಇದೆ. ಬಿಜೆಪಿ ನಾಯಕರಿಗೆ ತಲೆನೋವಾಗಿದೆ ಬಂಡಾಯ. ಈಶ್ವರಪ್ಪ ಟೀಕಿಸಿದ್ದೆ ಅಯನೂರಿಗೆ ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಶಿವಮೊಗ್ಗ ಬಿಜೆಪಿಯಲ್ಲಿ ಈಗ ಫ್ಲೆಕ್ಸ್ ಪೋಸ್ಟರ್ ವಾರ್ ನಡೀತಾ ಇದೆ. ಬಿಜೆಪಿ ನಾಯಕರಿಗೆ ಬಂಡಾಯ ಈಗ ದೊಡ್ಡ ತಲೆನೋವಾಗ್ತಾ ಇದೆ. ಈಶ್ವರಪ್ಪ ಅವರ ಟೀಕಿಸಿದ್ದೆ ಅಯನೂರಿಗೆ ಮುಳುವಾಗುತ್ತಾ ಪೋಸ್ಟರ್ ವಿಚಾರಕ್ಕೆ ಪಕ್ಷದ ನಾಯಕರಲ್ಲಿ ಈಗ ಅಸಮಾಧಾನ ಭುಗಿಲೆದ್ದಿದೆ. ಈಶ್ವರಪ್ಪ ವಿರುದ್ಧ ತೊಡೆ ತಟ್ಟಿದ್ದಾರೆ ಅಯನೂರು ಮಂಜುನಾಥ್ ಅವರು. ಈಶ್ವರಪ್ಪ ವಿರುದ್ಧ ಫ್ಲೆಕ್ಸ್ ಪೋಸ್ಟರ್ ಅನ್ನು ಹಾಕ್ತಾ ಇದ್ರು ಅಯನೂರು. ಜಸ್ಟ್ ಆಸ್ಕ್ ಹೆಸರಿನಲ್ಲಿ ಪೋಸ್ಟರ್ ಅನ್ನು ಹರಿಬಿಟ್ಟು ಅದನ್ನೀಗ ವೈರಲ್ ಮಾಡಲಾಗ್ತಾ ಇದೆ. ಜಸ್ಟ್ ಆಸ್ಕ್ ಹೆಸರಿನಲ್ಲಿ ಪೋಸ್ಟರ್ಗಳನ್ನು ಹರಿಬಿಡಲಾಗಿದೆ. ಸದ್ಯಕ್ಕೆ ಪೋಸ್ಟರ್ಗಳು ಕೂಡ ವೈರಲ್ ಆಗ್ತಾ ಇರೋದನ್ನು ಗಮನಿಸಬಹುದು. ಈಗ ಬಿಜೆಪಿಯಲ್ಲಿ ಶಿವಮೊಗ್ಗ ಬಿಜೆಪಿಯಲ್ಲಿದ್ದಿರುವಂಥ ಈ ಬಂಡಾಯವೇ ಈಗ ದೊಡ್ಡ ತಲೆನೋವಾಗಿದೆ. ಬಿಜೆಪಿ ನಾಯಕರಿಗೆ ಯಾವ ರೀತಿ ಇದನ್ನು ಶಮನ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಸದ್ಯಕ್ಕೆ ಶಿವಮೊಗ್ಗ ಬಿಜೆಪಿಯಲ್ಲಿ ಫ್ಲೆಕ್ಸ್ ಆಗಿ ಪೋಸ್ಟರ್ ವಾರ್ ನಡೀತಾ ಇದೆ. ಈಶ್ವರಪ್ಪ ವಿರುದ್ಧ ತೊಡೆ ತಟ್ಟಿದ್ದಾರೆ ಅಯನೂರು ಮಂಜುನಾಥ್ ಅವರು. ಈಗ ಇಲ್ಲಿ ಎದ್ದಿರುವಂತಹ ಈ ಬಂಡಾಯವನ್ನು ಶಮನ ಮಾಡುವುದೇ ಬಿಜೆಪಿ ನಾಯಕರಿಗೆ ಈಗ ದೊಡ್ಡ ತಲೆನೋವಾಗಿದೆ. ಈಗಾಗಲೇ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಇದರ ನಡುವೆ ಬಿಜೆಪಿಯ ಮೊದಲ ಲಿಸ್ಟ್ ಕೂಡ ರಿಲೀಸ್ ಆಗಬೇಕಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಅಯನೂರು ಮಂಜುನಾಥ್ ಅವರು ಈಶ್ವರಪ್ಪ ಅವರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿಯಲ್ಲಿ ಫ್ಲೆಕ್ಸ್ ಪೋಸ್ಟರ್ ವಾರ್ ನಡೀತಾ ಇರುವುದನ್ನು ಗಮನಿಸಬಹುದು. ಈಗಾಗಲೇ ಈಶ್ವರಪ್ಪ ಅವರನ್ನ ಟೀಕಿಸಿದ್ದೆ ಅಯನೂರು ಅವರಿಗೆ ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಪೋಸ್ಟರ್ ವಿಚಾರಕ್ಕೆ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಜಸ್ಟ್ ಆಸ್ಕ್ ಹೆಸರಿನಲ್ಲಿ ಈಗ ಪೋಸ್ಟರ್ ಅನ್ನು ಹರಿಬಿಡಲಾಗಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಮೋಹನ್ ಕೃಷ್ಣ, ಗಮನಿಸಬೇಕು, ಒಂದ್ ಕಡೆ ಬಿಜೆಪಿ ಟಿಕೆಟ್ ನ ಬಿಡುಗಡೆ ಮಾಡೋದಕ್ಕೆ ಕಾಯ್ತಾ ಇದೆ, ಇದರ ನಡುವೆ ಈಗ ಬಂಡಾಯ ಕೂಡ ಎದ್ದಿದೆ ಶಿವಮೊಗ್ಗದ ಬಿಜೆಪಿಯಲ್ಲಿ. ಅಯನೂರ್ ಅವರು ಈಶ್ವರಪ್ಪ ಅವರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ಇದೇ ವಿಚಾರವೇ ಈ ಪೋಸ್ಟರ್ ವಾರ್ಗೂ ಕೂಡ ಕಾರಣ ಆಗ್ತಾ ಇದೆಯಾ, ಹೇಗೆ? ಏನು ಏನು ಘಟಾನುಘಟಿ ನಾಯಕರಂತೆ ಪ್ರಸಿದ್ಧವಾಗಿರುವಂತಹ ಅಯನೂರ್ ಮಂಜುನಾಥ್ ಅವರು ಬಿಜೆಪಿ ಪಕ್ಷ ಬಿಟ್ಟಿರುವುದೇ ಈಗ ಆಶ್ಚರ್ಯಚಕಿತವಾಗಿರುವಂಥದ್ದು ಎಲ್ರಿಗೂ ಕೂಡ. ಈ ಒಂದು ಹಿನ್ನೆಲೆಯಲ್ಲಿ ಮೊನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಹಿಗ್ಗಾಮುಗ್ಗವಾಗಿ ಜಾಡಿಸಿ ಅವರ ವಿರುದ್ಧ ನಾನು ತೊಡೆ ತಟ್ಟಿದ್ದೇನೆ ಎಂಬಂತಹ ಮಾತುಗಳನ್ನ ಅವರು ಆಡಿದ್ರು. ತಾಕತ್ತಿದ್ರೆ ನನ್ನ ಎದುರು ಬಂದು ಅವರು ಸ್ಪರ್ಧೆ ಇಳಿಯಲಿ ಎಂಬ ಮಾತು ಕೂಡ ಆಡಿದ್ರು. ಮತ್ತು ಏನು ಈ ಹಿಂದೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿ ಏನು ಹರಕು ಬಾಯಿ ನಾಲಿಗೆ ಹೊಲೆಯಲಿ ಎಂಬಂತಹ ಫ್ಲೆಕ್ಸ್ ಕೂಡ ಹಾಕಿದ್ರು ಆಯ್ದರು ಮಂಜುನಾಥ್. ಇದೆಲ್ಲದರ ವಿರುದ್ಧ ಇದೀಗ ಜಸ್ಟ್ ಆಸ್ಕ್ ಎಂಬಂತಹ ಒಂದು ಬರಹದ ಆಡಿ ಇದೀಗ ಎಲ್ಲ ಟೀಕೆಗೆ ಒಂದು ವ್ಯಕ್ತ ಒಂದು ಉತ್ತರವನ್ನ ಕೊಡುವಂತಹ ಕೆಲಸ ಈಶ್ವರಪ್ಪ ಕಡೆಯವರು ಮಾಡ್ತಿದ್ದಾರೆ ಎಂಬ ಈಗ ಅನುಮಾನ ಈಗ ಕಾಡ್ತೊಡ್ತಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪೋಸ್ಟ್ ವಾರ್ ಶುರುವಾಗಿರುವಂತದ್ದು ಜಸ್ಟ್ ಆಸ್ಕ್ ಹೆಸರಿನಲ್ಲಿ. ಈಗ ಈ ಒಂದು ಪೋಸ್ಟರ್ ಗಳನ್ನ ಈ ಒಂದು ಹರಿಬಿಟ್ಟಿರುವಂತಹ ಈ ಪೋಸ್ಟ್ ಗಳು ಎಲ್ಲ ಕಡೆ ವೈರಲ್ ಆಗಿದ್ದು, ಶಾಂತವಾಗಿದ್ದ ಅಮಾಯಕ ಹಾಸನನ್ನ ಶಿವಮೊಗ್ಗದಲ್ಲಿ ಅಮಾಯಕ ಹಾಸನನ್ನ ಅಮಾಯಕವಾಗಿ ಕೊಂದಿದ್ದು ಯಾರು ಎಂಬಂತಹ ಪ್ರಶ್ನೆಯನ್ನ ಮಾಡಿ ಈಗ ನಿಮಗೆ ಆತಂಕ ಎದುರಾಗಿದೆಯಾ, ಎಲುಬಿಲ್ಲದ ನಾಲಿಗೆ ಹುಳ್ಳಿಲ್ಲದ ಹೇಳಿಕೆ ನಿಯತ್ತಿಲ್ಲದ ಎಂಬ ಹೆಸರಿನಲ್ಲಿ ಸಂದೇಶಗಳನ್ನ ರವಾನಿಸಲಾಗ್ತಾ ಇದೆ. ಈ ಪೋಸ್ಟರ್ ಹೆಸರಿನಲ್ಲಿ ಅಯನೂರು ಮಂಜುನಾಥ್ ಅವರು ಇವತ್ತು ಏನು ಎಂ ಎಲ್ ಸಿ ಕಚೇರಿಯನ್ನ ತೊರೆದು ನೀತಿ ಸಂಹಿತೆ ಹೆಸರಿನಲ್ಲಿ ಈಗ ಮತ್ತೊಂದು ಕಚೇರಿಯ ಉದ್ಘಾಟನೆ ಮಾಡುತ್ತಿದ್ದಾರೆ. ಈ ಒಂದ ಸಂದರ್ಭದಲ್ಲಿ ಈಗ ಪೋಸ್ಟ್ ವಾರ್ ಶುರುವಾಗಿರುವಂತದ್ದು. ಪ್ರತಿ ಒಂದು ಪೋಸ್ಟರ್ ನಲ್ಲಿ ಕೂಡ ಅಯನೂರು ಮಂಜುನಾಥ್ ಫೋಟೋ ಹಾಕಿಸಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಚುನಾವಣೆಗೆ ಹತ್ತಿರ ಬಂದಂತೆ ಮತ್ತೊಂದು ಹಂತಕ್ಕೆ ಹೋದ ಪೋಸ್ಟರ್ ವಾರ್ ಇದೀಗ ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಲೀನಶ್ರೀ.